ಚಾಲೆಂಜಿಂಗ್ ಶಾ ದರ್ಶನ್ ಇದೇ ಮೊದಲೆಲ್ಲ ಜೈಲಿಗೆ ಹೋಗ್ತಿರೋದು, ಮತ್ತೆ ಈ ರೀತಿಯ ಪ್ರಕರಣಗಳು ಅಂದ್ರೆ ವಿವಾದಿತ ಪ್ರಕರಣಗಳು ಇದೇ ಮೊದಲಲ್ಲ. ಅಷ್ಟಕ್ಕೂ ದರ್ಶನ್ ಅವರ ಜೀವನದಲ್ಲಿ ನಡೆದ 10 ಘಟನೆಗಳು ಯಾವುವು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಟ ದರ್ಶನ್ 10 ವಿವಾದಗಳು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವಿವಾದಗಳಿಗೆ ಅವಿನಾಭಾವ ಸಂಬಂಧ ಅಂತಾನೆ ಕಾಣಿಸುತ್ತೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅವರನ್ನ ಬಂಧನ ಮಾಡಲಾಗಿದೆ. ನಟ ದರ್ಶನ್ ಅವರ ಹೆಸರು ಈ ಹಿಂದೆ ಹಲವು ಬಾರಿ ತಳುಕು ಹಾಕಿಕೊಂಡಿತ್ತು. ದರ್ಶನ್ಗೆ ಜೈಲುವಾಸ, ಪೊಲೀಸ್ ದೂರುಗಳು ಇದೇನು ಮೊದಲೇನಲ್ಲ. ಹಾಗಾದ್ರೆ ದರ್ಶನ್ ಅವರ 10 ವಿವಾದಗಳು ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಹ ನಟನ ಮೇಲೆ ಹಲ್ಲೆ. 2019 ಬಿಡುಗಡೆಯಾದ ಯಜಮಾನ ಚಿತ್ರದ ಚಿತ್ರೀಕರಣದ ಸಮಯದಲ್ಲೂ ದರ್ಶನ್ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿತ್ತು. ಸಿನಿಮಾದ ಹಾಡೊಂದರ ಶೂಟಿಂಗ್ ನಡೆಯಬೇಕಾದ್ರೆ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಿದ್ದ ಶಿವಶಂಕರ್ ಹೆಸರನ್ನ ವ್ಯಕ್ತಿಯೊಬ್ಬನ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಬಗ್ಗೆ ದೂರು ದಾಖಲಾಗಿರಲಿಲ್ಲ. ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ. 2011 ನಟ ದರ್ಶನ್ ಮತ್ತು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆಯನ್ನ ಮಾಡಿ ಮೊದಲ ಬಾರಿಗೆ ಜೈಲನ್ನ ಸೇರಿದ್ರು. ಕೌಟುಂಬಿಕ ಕಲಹಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಅವರ ಮೇಲೆ ತೀವ್ರ ಹಲ್ಲೆಯನ್ನ ದರ್ಶನ್ ಮಾಡಿದ್ರು. ವಿಜಯಲಕ್ಷ್ಮಿ ಅವರ ಮುಖಕ್ಕೆ ಕೈಗೆ ಗಾಯವನ್ನ ಮಾಡಿದ್ರು. ವಿಜಯಲಕ್ಷ್ಮಿ ಅವರೇ ದರ್ಶನ್ ವಿರುದ್ಧ ದೂರನ್ನ ನೀಡಿದ್ರು. ದೂರಿನ ಆಧಾರದಲ್ಲಿ ದರ್ಶನ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ಈ ಬಳಿಕ ವಿಜಯಲಕ್ಷ್ಮಿ ಅವರು ದೂರನ್ನ ವಾಪಸ್ ಪಡೆದ್ರು ಕೂಡ ಕ್ರಿಮಿನಲ್ ಪ್ರಕರಣ ಆಗಿರೋದ್ರಿಂದ ತನಿಖೆ ಮುಂದುವರೆದಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 28 ದಿನಗಳ ಕಾಲ ದರ್ಶನ್ ಜೈಲನ್ನ ಸೇರಿದ್ರು. ಉಮಾಪತಿ ದರ್ಶನ್ ವಿವಾದ. ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ನಡುವೆ 2021 ಮೊದಲ ಬಾರಿಗೆ ವಿವಾದ ಭುಗಿಲೆದ್ದಿತ್ತು. ಉಮಾಪತಿ ಶ್ರೀನಿವಾಸ್ ತಮ್ಮ ಹೆಸರನ್ನ ಬಳಸಿಕೊಂಡು 25 ಕೋಟಿ ರೂಪಾಯಿ ಸಾಲವನ್ನ ಪಡೆದು ವಂಚನೆಗೆ ಯತ್ನಿಸಿದ್ದಾರೆ ಅಂತ ದರ್ಶನ್ ಆರೋಪವನ್ನ ಮಾಡ್ತಾ ಇದ್ರು. ದೂರು ಸಹ ನೀಡಲಾಗಿತ್ತು. ಆದ್ರೆ ಉಮಾಪತಿ ಶ್ರೀನಿವಾಸ್ ಈ ಆರೋಪವನ್ನ ತಳ್ಳಿ ಹಾಕಿದ್ದಲ್ಲದೆ ತಮ್ಮ ಪರವಾಗಿ ಸಾಕ್ಷಿಗಳನ್ನ ಸಹ ಬಿಡುಗಡೆ ಮಾಡಿದ್ದಾರೆ. ಈ ಘಟನೆಯ ಬಳಿಕ ಉಮಾಪತಿ ಅವರು ದರ್ಶನ್ ರಿಂದ ಅಂತರವನ್ನ ಕಾಯ್ದುಕೊಂಡ್ರು. ಜೆಟ್ ಲ್ಯಾಗ್ ಪಬ್ ಪ್ರಕರಣ. ಕಾಟೇರ ಸಿನಿಮಾದ ಸಂಭ್ರಮಾಚರಣೆ ಪಾರ್ಟಿ ವಿಚಾರವಾಗಿ ದರ್ಶನ್ ಹಾಗೂ ಇತರರ ಮೇಲೆ ಪ್ರಕರಣ ದಾಖಲಾಗಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ರು. ಜೆಟ್ ಲ್ಯಾಗ್ ಪಬ್ನಲ್ಲಿ ನಿಯಮ ಮೀರಿ ತಡರಾತ್ರಿಯವರೆಗೆ ಪಾರ್ಟಿ ಮಾಡಿದ್ದಾರೆ ಅಂತ ಆರೋಪಿಸಿ ನಟ ದರ್ಶನ್, ರಾಕ್ಲೈನ್ ವೆಂಕಟೇಶ್, ಡಾಲಿ ಧನಂಜಯ್, ಸತೀಶ್ ನೀನಾಸಂ ಇನ್ನು ಹಲವರ ವಿರುದ್ಧ ದೂರನ್ನ ದಾಖಲೆ ಮಾಡಲಾಗಿತ್ತು. ಜನವರಿ 15 ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ರು ದರ್ಶನ್. ದಲಿತ ವ್ಯಕ್ತಿ ಮೇಲೆ ಹಲ್ಲೆ ಆರೋಪ. ದಲಿತ ವ್ಯಕ್ತಿಯೊಬ್ಬನ ಮೇಲೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ದರ್ಶನ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ದಲಿತ ಸಪ್ಲೈಯರ್ ಒಬ್ಬನ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡಲಾಗಿತ್ತು. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಹೋಟೆಲ್ಗೆ ಭೇಟಿಯನ್ನ ನೀಡಿ ತನಿಖೆಯನ್ನ ಸಹ ನಡೆಸಿದ್ರು. ಆದ್ರೆ ದರ್ಶನ್ ಹಲ್ಲೆ ಆರೋಪವನ್ನ ತಳ್ಳಿ ಹಾಕಿದ್ರು. ಸಂದೇಶ್ ನಾಗರಾಜ್ ಆಡಿಯೋ ಲಿಂಕ್. ದರ್ಶನ್ಗೆ ಆಪ್ತವಾಗಿದ್ದ ನಿರ್ಮಾಪಕ ಸಂದೇಶ್ ನಾಗರಾಜ್ ನಿರ್ದೇಶಕ ಇಂದ್ರಜಿತ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ಲೀಕ್ ಆಗಿತ್ತು. ಆಡಿಯೋದಲ್ಲಿ ಸ್ವತಃ ಸಂದೇಶ್ ನಾಗರಾಜ್ ದರ್ಶನ್ ತಮ್ಮ ಹೋಟೆಲ್ನಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ರು. ಈ ಘಟನೆ ಬಳಿಕ ಸಂದೇಶ್ ಹಾಗೂ ದರ್ಶನ್ ಪರಸ್ಪರ ದೂರವಾದ್ರು. ದರ್ಶನ್ ಫಾರ್ಮ್ ಹೌಸ್ ಮೇಲೆ ದಾಳಿ. ಮೈಸೂರಿನ ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನ ನಡೆಸಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾನೂನು ಬಾಹಿರವಾಗಿ ಸಾಕುತ್ತಿದ್ದ ಬಾರ್ ಹೆಡೆಡ್ ಗೂಸ್ ಎನ್ನುವಂತಹ ಹೆಸರಿನ ಪಕ್ಷಿಯನ್ನ ರಕ್ಷಿಸಿದ್ರು. ಆ ಪಕ್ಷಿಯನ್ನ ಸಾಕಲು ದರ್ಶನ್ ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡೆದುಕೊಂಡಿರಲಿಲ್ಲ. ದರ್ಶನ್ ವಿರುದ್ಧ ಮಹಿಳಾ ಸಂಘಟನೆಗಳ ದೂರು. ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಮಾತನಾಡಿದ್ದ ನಟ ದರ್ಶನ್ ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿದ್ದಾರೆ ಅಂತ ಆರೋಪಿಸಿ ಕೆಲ ಮಹಿಳಾ ಪರ ಸಂಘಟನೆಗಳು ದರ್ಶನ್ ವಿರುದ್ಧ ದೂರನ್ನ ದಾಖಲಿಸಿದ್ವು. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ವಿರುದ್ಧ ತುಚ್ಛ ಪದಗಳನ್ನ ಬಳಸಿ ನಿಂದಿಸಿದ್ರು. ಹುಲಿ ಉಗುರು ಪ್ರಕರಣ. ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಗೆ ಹೋದಾಗ ಆರಂಭವಾದ ಹುಲಿ ಉಗುರು ಪ್ರಕರಣ ಹಲವಾರು ಸೆಲೆಬ್ರಿಟಿಗಳನ್ನ ಸುತ್ತಿ ಹಾಕಿಕೊಂಡಿತ್ತು. ಅದೇ ದರ್ಶನ್ ಅವರಿಗೂ ಈ ಪ್ರಕರಣ ಸುತ್ತಿಕೊಂಡಿತ್ತು. ದರ್ಶನ್ ಮನೆಗೆ ಭೇಟಿ ನೀಡಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ದರ್ಶನ್ ಅವರಿಂದ ಹುಲಿ ಉಗುರನ್ನ ವಶಕ್ಕೆ ಪಡೆದುಕೊಂಡಿದ್ರು.